ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಡಯಟ್ ರೆಸಿಪಿ ಅಂತಲೂ ಹೇಳ್ಬೋದು ಅಥವಾ ಯಾರಾದರೂ ವೆಜ್ಜಿಸ್ ಇಷ್ಟಪಡದೇ ಇದ್ದರೆ ಅಂಥವ್ರಿಗೆ ಮಾಡ್ಕೊಡ್ಬೋದು ವಿಯೆಟ್ನಮೀ ಸ್ಪ್ರಿಂಗ್ ರೋಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಇದು ಇದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ ಬಂದು ರೈಸ್ ಪೇಪರ್ ಇದು ಸೂಪರ್ ಮಾರ್ಕೆಟ್ಸಲ್ಲಿ ಅಮೆಝಾನಲ್ಲಿ ಎಲ್ಲ ರೆಡಿಯಾಗಿ ಸಿಗುತ್ತೆ ನಾನು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೆಂಗೆ ಕೊಂಡ್ಕೋಬೋದು ಅಂತ ಇದು ಸೈಜ್ ಡಿಫ್ರೆಂಟಾಗಿ ಬರುತ್ತೆ ನಾನು ದೊಡ್ಡ ಸೈಜ್ ತೊಗೊಂಡಿರೋ ಕಾರಣ ಎರಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅಗಲವಾಗಿರೋಂಥ ಪ್ಲೇಟಲ್ಲಿ ನೀರು ತೊಗೊಂಡು ಈ ರೈಸ್ ಪೇಪರ್ನ ಜಸ್ಟ್ ಈ ಥರ ಡಿಪ್ ಮಾಡಬೇಕು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಗರ್ಗರಿಯಾಗಿರೋಂಥ ರೈಸ್ ಪೇಪರ್ ಬಂದು ಮೆತ್ತಗಾಗುತ್ತೆ ತುಂಬ ತೆಳ್ಳಗಿರುತ್ತೆ ಸೊ ಈ ಪ್ರೊಸೀಜರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ ನೋಡಿ ಸಲ ಆ ಕಡೆ ಸಲ ಈ ಕಡೆ ಈ ಥರ ಡಿಪ್ ಮಾಡಿದ್ರೆ ಅದು ಮೆತ್ತಗಾಗತ್ತೆ ಸೊ ಈಗ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಅಥವಾ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇದರೊಳಗಡೆ ಫಿಲ್ಲಿಂಗ್ ಮಾಡ್ತಾ ಬಾರದು ಇದರಲ್ಲಿ ಎಲ್ಲ ನಾವು ಹಸಿ ವೆಜಿಟೇಬಲ್ಸೇ ಯೂಸ್ ಮಾಡ್ತೀವಿ ಸೊ ಸಣ್ಣದಾಗ ಹೆಚ್ಕೊಳ್ಳಿ ಕ್ಯಾರೆಟ್ ಇದ್ದೀನಿ ಸ್ವಲ್ಪ ಕ್ಯಾಬೇಜ್ ಇಡ್ತಾಯಿದ್ದೀನಿ ಪನ್ನೀರ್ನ ಇದ್ದೀನಿ ಪನ್ನೀರ್ನ ಉಪ್ಪು ಖಾರ ಮತ್ತು ಎಲ್ಲ ಮಸಾಲ ಪೌಡರ್ಸಲ್ಲಿ ಟಾಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಬೇಬಿಕಾರ್ನ್ ಮತ್ತು ಹಸಿ ಈರುಳ್ಳಿ ಇದ್ದೀನಿ ಇದ್ರ ಮೇಲೆ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀನಿ ಸೊ ಈಗ ಇದನ್ನು ಪ್ಯಾಕ್ ಮಾಡಬೇಕು ಈ ಕಡೆ ಆ ಕಡೆ ಸ್ವಲ್ಪ ಮಡ್ಚಿಬಿಟ್ಟು ಒಂದು ಕಡೆಯಿಂದ ರೋಲ್ ಮಾಡ್ಕೊಂಡು ಬನ್ನಿ ಇದು ರೈಸ್ ಪೇಪರು ನೀರಲ್ಲಿ ನಾವು ಡಿಪ್ ಮಾಡಿರೋ ಕಾರಣ ಮೆತ್ತಗಾಗಿರುತ್ತೆ ಸೊ ಅಂಟ್ಕೊಂಡು ಬಿಡುತ್ತೆ ನಾವು ಸ್ಲರಿ ಅದು ಇದು ಏನು ಹಾಕಿ ಪ್ಯಾಕ್ ಮಾಡೋ ಅಷ್ಟಿಲ್ಲ ಜಸ್ಟ್ ಈ ಥರ ರೋಲ್ ಮಾಡಿದ್ರೆ ಎಲ್ಲ ಅಂಟ್ಕೊಂಡಿರುತ್ತೆ ಆ್ಯಂಡ್ ಎಲ್ಲ ವೆಜಿಟೇಬಲ್ಸು ಜೊತೆಯಾಗಿರುತ್ತೆ ಇನ್ನೊಂದು ಪ್ಯಾಕ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಕ್ಯಾಪ್ಸಿಕಮ್ ಕೂಡ ನಾನು ಸೇರಿಸಿದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆದರೆ ಆ ವೆಜಿಟೇಬಲ್ಸ್ನ ಈ ಥರ ಹಾಕ್ಕೊಡ್ಬೋದು ಕಾರ್ನು ಬ್ರೋಕ್ಲಿ ಎಲ್ಲನೂ ಯೂಸ್ ಮಾಡ್ಬೋದು ನೋಡಿ ಜಸ್ಟ್ ಈ ಥರ ರೋಲ್ ಮಾಡಿದ್ರೆ ನಮ್ಮ ವಿಯೆಟ್ನಮೀಸ್ ಸ್ಪ್ರಿಂಗ್ ರೋಲ್ಸ್ ಸವಿಯಲು ಸಿದ್ಧ ಇದನ್ನು ನೀವು ಮೋಮೋಸ್ ಚಟ್ನಿ ಜೊತೆ ಸವಿಬೋದು ಅಥವಾ ನಿಮ್ಗೆ ಯಾವ ಡಿಪ್ ಇಷ್ಟ ಆದರೆ ಆ ಡಿಪ್ಪಲ್ಲಿ ಹಾಕಿ ಜಸ್ಟ್ ಡಿಪ್ ಮಾಡಿಕೊಂಡು ಕಚ್ಕೊಂಡು ತಿನ್ನೋದು ವೆಜಿಟೇಬಲ್ಸ್ ಸೇರಿದಂಗೂ ಆಗುತ್ತೆ ಆ್ಯಂಡ್ ಈ ಅಡುಗೆ ತುಂಬಾ ಡಿಫ್ರೆಂಟಾಗೂ ಇರುತ್ತೆ ನಿಮಗೆ ಈ ಅಡುಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸ್ಕೊಡಿ ವಿಯೆಟ್ನಮೀಸ್ ಸ್ಪ್ರಿಂಗ್ ರೋಲ್ಸ್ ಸವಿಯಲು ಸಿದ್ಧ ಫ್ರೆಂಡ್ಸ್ ಇದು ಅಲ್ಲೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ಅಬ್ರಾಡಲ್ಲೆಲ್ಲ ಸಲಾಡ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ನಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಯಿತು ಈ ಥರ ಮಾಡಿ ಬರ್ಡೇ ಪಾರ್ಟೀಸ್ಗೆ ಕಿಟ್ಟಿ ಪಾರ್ಟೀಸ್ಗೆ ಸ್ನ್ಯಾಕ್ ಥರನೂ ಮಾಡಿಕೊಡಿ ಈವ್ನಿಂಗ್ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ